ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಕರಿ ಎಳ್ಳು ಹಿಂಡಿ ಅಂದರೆ ಕರಿ ಎಳ್ಳಿನ ಹಿಂಡಿಯನ್ನು ನಮ್ಮ ಮಾಡಿ ತೋರ್ಸಕತ್ತಾರೀ ಈಗ ಆಲ್ರೆಡಿ ಶೇಂಗಾ ಹಿಂಡಿ ಅಗಸಿ ಹಿಂಡಿ ಎಲ್ಲ ನೋಡಿದಿರಿ ಇವತ್ತು ಸ್ಪೆಷಲ್ ಆಗಿ ಕರಿ ಎಳ ಹಿಂಡಿ ಹೆಂಗ್ ಮಾಡೋದು ಅಂತ ನಮ್ಮತ್ತಿ ತೋರ್ಸಿಕೊಡಕತ್ತಾರು ಅಕ್ ರುಚಿ ಇರ್ತೈತ್ರಿ ಆರೋಗ್ಯಕ್ಕೂ ಅಷ್ಟು ಚಲೋ ಮೊದ್ಲಿನ ಕಾಲದಾಗ ರೀ ಈ ಒಳಕಲ್ಲೊಳಗೆ ಕುಟ್ಟಿ ಮಾಡ್ತಿದ್ರಿ ಹಿಂಡಿಗಳನ್ನೆಲ್ಲ ಈ ಹಿಂಡಿಗಳ್ನೆಲ್ಲ ಬಟ್ ಈಗ ಯಾರು ಒಳಕಲ್ಲು ಕುಟ್ಟೋಕಲ್ಲು ಯಾವ್ದನ್ನು ಯೂಸ್ ಮಾಡೋಂಗಿಲ್ಲ ಎಲ್ಲರೂ ಮಿಕ್ಸಿನ ಯೂಸ್ ಮಾಡ್ತಾರೋ ಹಂಗಾಗಿ ಮಿಕ್ಸಿ ಒಳಗ ಕರಿ ಎಳು ಹಿಂಡಿ ಹೆಂಗ್ ಮಾಡೋದು ಅಂತ ನೋಡೋನು ಬರ್ರಿ ಮೊದ್ಲಿಗೆ ಒಂದ್ ಕಪ್ ಅಷ್ಟು ಕರಿ ಎಳು ತಗೊಂಡಾರ್ರಿ ಒಂದು ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಬೇಕ್ರಿ ಎರಡು ಹೆಸಳಷ್ಟು ಕರಿಬೇವು ತೊಗೊಂಡ್ರಿ ಹಂಗೆ ಒಂದು ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಬೇಕ್ರಿ ನೋಡ್ರಿ ಇಷ್ಟು ಇನ್ಗ್ರೀಡಿಯಂಟ್ಸು ಕರಿ ಎಳ್ಳು ಹಿಂಡಿ ಮಾಡೋಕೆ ಬೇಕ್ರಿ ಹಂಗೆ ನಮ್ಮ ಅತ್ತಿ ಕೂಡ ಈ ಹಿಂಡಿನ ಮಾಡಿ ತೋರ್ಸಕ್ಕೆ ರೆಡಿಯಾಗಿ ನಿಂತಾರು ನೋಡ್ರಿ ಹುರ್ಕೊಳಕ್ಕೆ ಬಾಳಿಗೆ ಮತ್ತು ಸೈಡೆಲ್ಲ ಇನ್ಗ್ರಿಡಿಯೆಂಟ್ಸನ್ನ ಇಟ್ಕೊಂಡಾರು ಮೊದಲಿಗೆ ನೋಡ್ರಿ ಬಾಳ್ಗೆ ಒಳಗೆ ಒಂದು ಕಪ್ಪಷ್ಟು ಕರಿ ಎಳ್ಳನ್ನು ಹಾಕ್ಕೊಳತ್ತಾರು ಈಗ ಎಳ್ಳನ್ನು ಚೆಂದಾಗೆ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕ್ರಿ ಕರಿ ಎಳ್ಳನ್ನು ನೀವು ಆದಷ್ಟು ಸಣ್ಣ ಉರಿ ಒಳಗೆ ಹುರ್ಕೊಂಡ್ರನ ಚಲೋ ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಂಡ್ರಿ ಮ್ಯಾಲ ಹೊತ್ತದಂಗೆ ಆಗ್ತಾವೆ ಒಳಗೆ ಹಸಿ ಹಸಿ ಉಳಿದ್ಬಿಡ್ತಾವೆ ಹಂಗಾಗಿ ಸಣ್ಣ ಉರಿ ಇಟ್ಕೊಂಡ್ರಿ ಚೆಂದಾಗಿ ಎಳ್ಳು ಚಿಟ್ಟಪಟ ಅಂತ ಶಬ್ದ ಬರೋವರೆಗೂ ಹುರ್ಕೋಬೇಕ್ರಿ ನಮ್ಮ ಉತ್ತರ ಕರ್ನಾಟಕದಾಗ್ರಿ ಎಲ್ಲರ ಮನೆಯಾಗೂ ಎರಡು ಥರ ಹಿಂಡಿ ಇದ್ದೇ ಇರ್ತಾವೆ ಕಾಮನ್ನಾಗಿ ಜೋಳದ ರೊಟ್ಟಿ ಎರಡು ಥರ ಪಲ್ಯ ಎರಡು ಥರ ಹಿಂಡಿ ಮೊಸರು ಇದ್ಬಿಟ್ರಿ ಅದರ ರುಚಿ ತಿನ್ನೋರ್ಗೇನೆ ಗೊತ್ತು ಅಷ್ಟು ಅದ್ಭುತವಾಗಿರ್ತೈತೆ ಅಂತ ಹೇಳ್ಬೋದು ಈಗ ಫೈನಲ್ ಆಗಿ ಇಷ್ಟು ಹುರ್ಕೊಂಡರು ಇಷ್ಟು ಹುರಿದ್ರೆ ಸಾಕು ಎಳ್ಳೆಲ್ಲ ಚಿಟಪಟ ಅನ್ನತವು ನೋಡ್ರಿ ಈಗ ಹುರ್ಕೊಂಡಿರೋ ಎಳ್ಳನ್ನು ಒಂದು ಪ್ಲೇಟಿಗೆ ನಮ್ಮತ್ತಿ ತಯತ್ತಾರು ಅಂದರೆ ಪೂರ್ತಿ ಎಳ್ಳೆಲ್ಲ ತನ್ನಗಾಗಬೇಕ್ರಿ ಅಲ್ಲಿವರೆಗೂ ಇದನ್ನು ಹಾರಾಕಿಟ್ಕೊಳತಾರ್ರಿ ಈಗ ಅದಾದ್ಮೇಲೆ ನೋಡ್ರಿ ಅದ ಕಬ್ಬಿಣದ ಬಾಳಿಗೆ ಎರಡು ಹೆಸರಷ್ಟು ಕರ್ಬೇವನ್ನ ಲೈಟಾಗಿ ಬೆಚ್ಚಗೆ ಮಾಡ್ಕೊಳತ್ತಾರು ಯಾಕಂದ್ರೆ ನೀರಿನ ಅಂಶ ಇದ್ಬಿಟ್ರಿ ಚಟ್ನಿ ಬೇಗ ಹಾಳಾಗ್ತೈತಿ ಹಾಗಾಗಿ ಲೈಟಾಗಿ ಬೆಚ್ಚಗೆ ಮಾಡ್ಕೊಳತ್ತಾರು ಕೆಲವೊಬ್ಬರು ಕೊತ್ತಂಬರಿ ಕೂಡ ಹಾಕ್ತಾರ್ರಿ ಕೊತ್ತಂಬರಿ ಹಾಕಿದ್ರೆ ಹಿಂಡಿ ಭಾಳ ಬೇಗ ಕೆಟ್ಟ ಬಿಡ್ತೈತಿ ಹಂಗಾಗಿ ಕರ್ಬೇವಷ್ಟ ಸೇರಿಸ್ಕೊಳತ್ತೈತಿ ರೀ ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿರೋ ಕರ್ಬೇವನ್ನ ಈಗ ಎಳ್ಳಿಗೆ ಸೇರ್ಸತ್ತಾರೆ ನೋಡ್ರಿ ನೋಡ್ರಿ ಈಗ ಎಳ್ಳನ್ನು ನಮ್ಮ ಅತ್ತಿ ಮಿಕ್ಸಿ ಒಳಗೆ ಎಳ್ಳು ಹಿಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳತ್ತಾರ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಈಗ ರೆಡಿಯಾಗಿ ನಿಂತಾರು ಈಗ ನೋಡ್ರಿ ಫಸ್ಟು ಮಿಕ್ಸಿ ಜಾರ್ಗೆ ಎಳ್ಳು ಮತ್ತು ಕರಿಬೇವನ್ನ ಸೇರಿಸ್ಕೊಳತ್ತಾರ ಹಂಗ ಈಗ ಬೆಳ್ಳುಳ್ಳಿ ಹಸಿಳನ್ನು ಸೇರಿಸ್ಕೊಳತ್ತಾರ ನೋಡ್ರಿ ಬೆಳ್ಳುಳ್ಳಿನ ಸ್ವಲ್ಪ ಮಿತಿ ಒಳಗೆ ಹಾಕ್ಬೇಕು ರೀ ಇಲ್ಲ ಅಂದ್ರೆ ಚಟ್ನಿ ಪುಡಿ ಫುಲ್ ಒಂಥರ ಬೆಳ್ಳುಳ್ಳಿ ಖಾಟ್ ಬಂದಂಗತಿ ನೆಕ್ಸ್ಟು ಜೀರಿಗೆ ರೀ ಒಂದು ಆದಷ್ಟು ಅದಾದಮೇಲೆ ಅಚ್ ಖಾರದ ಪುಡಿ ನೀವು ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಖಾರದ ಪುಡಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಾರ್ರಿ ಈಗ ಎಳ್ಳ ಹಿಂಡಿ ಮಿಕ್ಸಿ ಒಳಗೆ ಮಾಡತ್ತಾರು ಹೆಚ್ಚಾಗಿ ನಮ್ಮ ಅತ್ತಿ ಒಳಕಲ್ ಒಳಗೆ ಕುಟ್ಟಿ ಮಾಡ್ತಾರ್ರಿ ಈ ಹಿಂಡಿ ಎಲ್ಲ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅವ್ರು ಮಿಕ್ಸಿ ಒಳಗೆ ಮಾಡಕತ್ತಿದ್ದು ಜಸ್ಟ್ ಒಂದು ಹತ್ತು ಸೆಕೆಂಡು ಉಲ್ಟಾ ತಿರ್ಗಿಸ್ಬೇಕು ರೀ ನಾವು ಭಾಳ ತಿರುಗಿಸಿದ್ರೆ ಹಿಂಡಿ ಹಿಟ್ಟು ಹಿಟ್ಟಾಗಿಬಿಡ್ತೈತ್ರಿ ಪೂರ್ತಿ ಹಿಟ್ ಹಿಟ್ಟಾದ್ರೆ ಚಲೋ ಹಂಗಿಲ್ಲ ರೀ ಹಿಂಡಿ ಸೊ ಬರ್ರಿ ಈಗ ಯಾವ ರೀತಿ ಬಂದೈತೆ ಅಂತ ನೋಡೋನು ಎಳ್ಳು ಹಿಂಡಿ ಆರಾಮಾಗಿ ತಿಂಗಳ ಗಂಟ್ಲೆ ಸ್ಟೋರ್ ಇಟ್ಕೋಬೋದು ರೀ ಈ ಕರಿಯಳ ಹಿಂಡಿನ ಜೋಳದ ರೊಟ್ಟಿ ಚಪಾತಿ ಅಣ್ಣ ಎಲ್ಲದಕ್ಕೂ ಮ್ಯಾಚ್ ಆಕತ್ರಿ ಈ ಕರಿಯಳ ಹಿಂಡಿ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ